Hi friends, welcome back to my YouTube channel. Na ivattu maartiro video Mavina Hannina Shikarni. Idu Uttara Karnataka special athwa ella kadeyinu special anta helabodu. Idanna Mavina Hannina season iddaga maatra maadabodu. ಹಣ್ಣುಗಳ ರಾಜ ಫಲಚಕ್ರವರ್ತಿ ಅಂತಾನೆ ಕರಿಬಹುದು ಈ ಮಾವಿನ ಹಣ್ಣನ್ನ ಯಾರಿಗೆ ಇಷ್ಟ ಇರ ಹೇಳ್ರಿ ಮಾವಿನ ಹಣ್ಣ ಅಂದ್ರೆ ಎಲ್ಲಾರ್ಗೂ ಇಷ್ಟಾನ ಈ ಮಾವಿನ ಹಣ್ಣಿನ ಶಿಕರ್ನಿ ಹೆಂಗ್ ಮಾಡೋದಂತ ನ್ಯಾಚುರಲ್ ಸ್ಟೈಲ್ ನ ತೋರಿಸ್ಕೊಡ್ತೀನಿ ನೋಡ್ರಿ ಆಮೇಲೆ ಈ ಶಿಕರ್ನಿಗೆ ಸೌತ್ ಕರ್ನಾಟಕದಾಗ ಮಾವಿನ ಹಣ್ಣಿನ ರಸಾಯನ ಅಂತ ಕರೀತಾರೆ ಓಕೆ ಮಾಡೋದು ಹೆಂಗ ಅಂತ ನೋಡೋಣ ಬರ್ರಿ ಇಲ್ಲಿ ನಾ ತಗೊಂಡಿರೋದು ಒಂದು 6 7 ಮಾವಿನ ಹಣ್ಣ ಫಸ್ಟ್ ಅದೆಲ್ಲ ತುಂಬಾ ತಗದು ಇಟ್ಕೋಬೇಕು ಅಂದ್ರೆ ತೊಟ್ಟು ಅಂತ ಕರೀತಾರೆ ತುಂಬಾ ಆಮೇಲೆ ನೀಟಾಗಿ ತೊಳ್ಕೊಬೇಕು ಅದನ್ನ ತೊಳೆದಾದ್ಮೇಲೆ ಈ ತರ ಮ್ಯಾಲಿಂದ ಪ್ರೆಸ್ ಮಾಡಿ ಅದನ್ನ ಒಳಗಿನ ಗೊಪ್ಪ ಅಂತೀವಿ ನಾವು ಅದನ್ನ ಈ ತರ ತೆಗಿಬೇಕು ಓಕೆ ಸೋ ತೆಗೆದಾದ್ಮೇಲೆ ಪ್ರತಿಯೊಂದು ಮಾವಿನ ಹಣ್ಣನ್ನು ಇದೇ ತರ ಪ್ರೆಸ್ ಮಾಡಿ ತೆಗಿಬೇಕು ಸೋ ತೆಗೆದಾದ್ಮೇಲೆ ನಮಗೆ ಈ ತರ ಸಿಗುತ್ತೆ ಗೊಪ್ಪು ಮತ್ತೆ ಒಳಗಿನ ಏನು ಕಾಣಿರುತ್ತಲ್ಲ ಅದು ಸೋ ನಾನು ಇಲ್ಲಿ ತಗೊಂಡ್ರು 6 7 ಮಾವಿನ ಹಣ್ಣು ಇಷ್ಟು ಬಂದೈತಿ ಅದು ಬಂದಿರೋದೆಲ್ಲ ಒಂದು ಕಡೆ ತೆಗೆದು ಆಮೇಲೆ ಗೊಪ್ಪಿಗೆ ಅಂಟಿರೋದನ್ನೆಲ್ಲ ಈ ತರ ಕೈಯಿಂದ ನೀಟಾಗಿ ತೆಗಿಬೇಕು ಗೊಪ್ಪ ಎಲ್ಲ ತೆಗೆದಾದ್ಮೇಲೆ ಮೇಲೆ ಏನು ಉಳಿದಿರತ್ತಲ್ಲ ಸಿಪ್ಪೆ ಅದನ್ನೆಲ್ಲ ಎತ್ತಿ ಒಂದು ಸೈಡಿಗೆ ಇಟ್ಟಿರ್ತೀವಿ ಸೋ ಅದು ಈ ಥರ ಇರತ್ತಲ್ಲ ಸಿಪ್ಪೆ ಮತ್ತು ಗೊಪ್ಪ ಅದರಲ್ಲಿ ನೀರು ಹಾಕಿ ತೊಳೆದು ಮತ್ತು ಅದನ್ನು ನಾವು ಈ ಥರ ಬಂದಿರೋದಕ್ಕೆ ಕುಡಿಸ್ಬೋದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡ್ವಿ ಸೊ ಆ ಬೆಲ್ಲ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರಬೇಕು ಸೊ ಅದನ್ನು ನೀವು ಮಾವಿನ ಹಣ್ಣು ಯಾವ ಥರ ಸಪ್ಪಗೈತೋ ಅಥವಾ ಭಾಳ ರುಚಿ ಐತೋ ಅದ್ರ ಮೇಲೆ ಡಿಪೆಂಡು ನೀವು ಬೆಲ್ಲ ಸೇರಿಸ್ಬೇಕು ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಓಕೆ ಸೊ ನಾ ಇಲ್ಲಿ ಅದಕ್ಕೆ ಬೆಲ್ಲ ಸೇರಿಸತ್ತೀನಿ ಅದನ್ನು ಸೇರಿಸಾದಮೇಲೆ ನೀಟಾಗಿ ಅದನ್ನು ತಿರುಗಾಡಬೇಕು ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ಇನ್ನೊಂದ್ಸಲ ಚೆಂದಾಗೆ ಮಿಕ್ಸ್ ಮಾಡಬೇಕು ಈಗ ನೆಕ್ಸ್ಟ್ ಹಾಕೋ ಐಟಮು ಏಲಕ್ಕಿ ಇದು ಭಾಳ ಇಂಪಾರ್ಟೆಂಟ್ ಮಸ್ತ್ ಫ್ಲೇವರ್ ಕೊಡ್ತೈತಿ ಸೊ ಇಲ್ಲಿ ನಾನು ಒಂದು 4-5 ಏಲಕ್ಕಿ ತೊಗೊಂಡಿನಿ ಏಲಕ್ಕಿ ತೆಗೆದು ಸಿಪ್ಪೆ ತೆಗಿಬೇಕು ಸೊ ಈ ಥರ ಸಿಪ್ಪೆ ಬೇರೆದಕ್ಕೂ ಯೂಸ್ ಮಾಡ್ಬೋದು ಸಕ್ಕರೆಯಲ್ಲಿ ಹಾಕಿಬಿಟ್ಟು ಚಹಾ ಮಾಡುವಾಗ ಯೂಸ್ ಮಾಡ್ಬೋದು ಓಕೆ ಸೊ ಇಲ್ಲಿ ತೊಗೊಂಡಿರೋ ಏಲಕ್ಕಿನ ಈ ಥರ ತೆಗೆದ್ಬಿಟ್ಟು ಜಜ್ಜಿ ಕುಟಾಣಿ ಒಳಗೆ ಜಜ್ಜಿಕೊಂಡು ಅದನ್ನು ನಾನು ಪೌಡರ್ ಮಾಡ್ಕೋತೀನಿ ಪೌಡರ್ ಮಾಡೋಕ್ಕೆ ಈಸಿ ಅಂದರೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಪೌಡರ್ ಮಾಡಬೇಕು ಈಸಿ ಆಗುತ್ತೆ ಅಲ್ಲಿ ತೊಗೊಂಡು ಪೌಡರ್ ಮಾಡಿರೋ ಏಲಕ್ಕಿನ ನಾ ಈಗ ಮಾಡಿರೋ ಶಿಕರ್ನೀಗ ಆ್ಯಡ್ ಮಾಡಾಕತ್ತೀನಿ ಸೊ ಅದನ್ನು ಆ್ಯಡ್ ಮಾಡಿ ಮತ್ತು ಆ್ಯಸ್ ಯೂಶ್ವಲ್ ಚೆಂದಾಗೆ ಮಿಕ್ಸ್ ಮಾಡಬೇಕು ಇಷ್ಟೇ ರೀ ಸಿಂಪಲ್ ನಮ್ಮದು ಶಿಕರ್ನಿ ರೆಡಿ ಆಯಿತು ಸೊ ರೆಡಿ ಆದಮೇಲೆ ಇದನ್ನು ಒಂದು ಅರ್ಧ ತಾಸು ಅಥವಾ ಒಂದು 15-20 ಮಿನಿಟ್ಸು ಫ್ರಿಡ್ಜ್ನಾಗಿಟ್ಟು ಆಮೇಲೆ ಚಪಾತಿ ಜೊತೆ ತಿಂದರೆ ಮಾತ್ರ ಮಸ್ತು ತಣ್ಣಗಾಗಿರುತ್ತೆ ಆಮೇಲೆ ಹೋಳಿಗೆ ಜೊತೆನೂ ಸ್ಪೆಷಲ್ಲಾಗಿ ಮಾಡ್ತಾರೆ ಅದನ್ನು ತಿನ್ಬೋದು ಹೋಳಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಚಪಾತಿ ಜೊತೆನೂ ತಿನ್ಬೋದು ಥ್ಯಾಂಕ್ ಯು